ನಾಯಕರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ, ಬಹಳ ಕಡಿಮೆ ಅಂತರದಲ್ಲಿ ನಮಗೆ ಹಿನ್ನಡೆ ಆಗಿದೆ. ಇದಕ್ಕಿಂತ ಒಳ್ಳೆ ಎಲೆಕ್ಷನ್ ನಾವು ಮಾಡ್ಬೋದಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ನನಗೂ ಸ್ವಲ್ಪ ಸಮಯ ಅಭಾವ ಇತ್ತು, ಹಂಗಾಗಿ ಎಲ್ಲ ಹಳ್ಳಿಗಳು ಎಲ್ಲ ಪಂಚಾಯತ್ಗಳು ನನಗೆ ರೀಚ್ ಆಗಕ್ಕಾಗಲಿಲ್ಲ. ಹಂಗಾಗಿ ಸ್ವಲ್ಪ ನಾವೇನು ಭಾರಿ ಬಹುಮತದಿಂದ ಅವ್ರೇನು ಗೆದ್ದಿಲ್ಲ, ಭಾಳ ಸಣ್ಣ ಮಾರ್ಜಿನಿಂದ ಗೆದ್ದವರು. ಮುಂದೆ ನಿರೀಕ್ಷೆ ಮಾಡಿದ್ರೆ ಸರ್ ಇದೇನಾದರೂ ಅಂತ ಇಲ್ಲ, ನಾನು ಗೆದ್ದೆ ಗೆಲ್ತೀನಿ ಅಂತ ನನಗೂ ವಿಶ್ವಾಸ ಇತ್ತು. ಬಟ್ ಮತದಾರನ ಮೈಂಡಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗುತ್ತೆ. ಮೈತ್ರಿ ಅವ್ರದ್ದು ವರ್ಕೌಟ್ ಆಗಿದೆ. ಚುನಾವಣೆ ಶುರುವಾದಾಗಿಂದ ಏನು ಗುಂಪುಗಾರಿಕೆ ನಮ್ಮಲ್ಲಿ ಕಾಣಲಿಲ್ಲ. ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿದ್ರು. ಅವ್ರದ್ದು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ. ಈಗ ಮೊದಲೇ ಹೇಳಿದ್ದೀನಿ, ಅವರು ರಾಷ್ಟ್ರ ನಾಯಕರು ತುಂಬ ಕಡೆ ಹೋಗ್ಬೇಕಾಗಿತ್ತು, ಅದಕ್ಕೆ ನಮ್ಮ ಜೊತೆ ಜಾಸ್ತಿ ಬರೋಕ್ಕಾಗಿಲ್ಲ. ಹೌದು, ಇನ್ನೊಂದು ಅಟ್ಲೀಸ್ಟ್ ಒಂದು 10 ಡೇಸ್ ಮುಂಚೆ ನಮಗೆ ಟಿಕೆಟ್ ಸಿಕ್ಕಿದ್ದಂದ್ರೆ ನಾವೆಲ್ಲರನ್ನು ರೀಚ್ ಆಗ್ಬೋದು. ಎಲ್ಲಿ ನಿಮಗೆ ಎಲ್ಲಿ ಹೇಳಿದ್ರಿ? ಮುಳುಬಾಗ್ಲು ಬಂಗಾರಪೇಟೆ ಜಾಸ್ತಿ ಡ್ಯಾಮೇಜ್ ಆಗಿದೆ. ಹೌದು, ಕೋಲಾರದವನ್ ಆಗ್ಬಿಟ್ಟಿದ್ದೀನಲ್ಲ, ಕೋಲಾರದಲ್ಲಿ ಹೋಗ್ಬೇಕು. ಕಾರ್ಯಕರ್ತರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ. ಅವರೆಲ್ಲ ಬಹಳ ದುಡಿದಿದ್ದಾರೆ, ನಮಗೋಸ್ಕರ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಹಿನ್ನಡೆ ಆಗಿರ್ಬೋದು ನಿಜ, ಇದು ಸ್ವಲ್ಪ ನಮಗೆ ಆಘಾತನೇ. ಆದರೆ ಮುಂದೆ ಇದನ್ನು ನಾವು ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು. ಇನ್ನು ಮುಂದೆ ಸುಮಾರು ಕೆಲಸ ಇದೆ, ಪಕ್ಷ ಕಟ್ಟಬೇಕು.